ಸರಿ, ಈಗ ಇನ್ನೊಂದು ಹೃದಯದ ಬಗ್ಗೆ ಮಾತಾಡಿದಾಗ ನೆನಪಾಯ್ತು, ಸುಮಾರಾಗಿ ಈಗ ಬ್ಲಡ್ ಪ್ರೆಷರ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ ಎಲ್ಲರಲ್ಲಿ, ಎಲ್ಲ ಮನೆ ಮನೆಯಲ್ಲಿ ಬಹುಶಃ ಬ್ಲಡ್ ಪ್ರೆಷರ್ ಇಲ್ಲದೆ ಇದ್ದವರೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಬ್ಲಡ್ ಪ್ರೆಷರಿಗೆ ಒಂದು ಮುದ್ರೆ ಹೇಳಿ ಕೊಡ್ತೇನೆ ಇವತ್ತು. ಬ್ಲಡ್ ಪ್ರೆಷರಿಗಾಗಿ ಒಂದಲ್ಲ ಎರಡು ಮುದ್ರೆ ಆ್ಯಕ್ಚುಲಿ ಮಾಡ್ಬೋದು. ಅದರಲ್ಲಿ ಒಂದೇ ಮುದ್ರೆ, ಹಾ ಅದಕ್ಕೂ ಮೊದಲು ಹೇಳೋ ಮೊದಲು, ವಾತದಲ್ಲಿ ಮತ್ತೆ ಐದು ಸಬ್ ಟೈಪ್ಸ್ ಆಯ್ತಾ. ಈಗೇನು ನಾವು ವಾತ ಪಿತ್ತ ಕಫ ಅಂತ ಹೇಳ್ತೀವಿ, ಅದು ಅಲ್ಲಿಗೆ ಕತೆ ಮುಗಿಯಲ್ಲ. ವಾತದಲ್ಲಿ ಐದು ಸಬ್ ಟೈಪ್ಸ್ ಇದ್ದಾವೆ, ಪಿತ್ತದಲ್ಲಿ ಐದು ವಿಧ, ಮತ್ತೆ ಕಫದಲ್ಲಿ ಐದು ವಿಧ. ಹೀಗೆ ಇದು ಮೂರಲ್ಲೂ ಮತ್ತೆ ಮತ್ತೆ ಐದೈದು ವಿಧಗಳಿದ್ದಾವೆ. ಆ ಐದು ವಿಧಗಳಿಗೆ ಅದರದೇ ಆದ ಸ್ಥಾನಗಳಿದ್ದಾವೆ, ಬೇರೆ ಬೇರೆ ಸ್ಥಾನ, ಬೇರೆ ಬೇರೆ ಕೆಲಸಗಳು. ಒಂದೊಂದು ಡಿಪಾರ್ಟ್ಮೆಂಟ್, ಒಂದೊಂದು ಡಿಪಾರ್ಟ್ಮೆಂಟನ್ನು ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಹಾಗೆ ವ್ಯಾನವಾತ ಅಂತ ಬರುತ್ತೆ. ವ್ಯಾನವಾತ ಅಂತಂದ್ರೆ ಏನು ಹೇಳಿ, ಇಡೀ ದೇಹದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು. ಇಡೀ ದೇಹದಲ್ಲಿ ಈಗ ರಕ್ತ ಕೂಡ ಇಡೀ ದೇಹದಲ್ಲಿ ಸಂಚಾರ ಆಗ್ತಾ ಇರತ್ತೆ ಅಲ್ವಾ. ಹಾಗಾಗಿ ಬ್ಲಡ್ ಪ್ರೆಷರ್ ಅಂತ ಬಂದಾಗ ಕೇವಲ ಹಾರ್ಟ್ 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 ಅಷ್ಟೇ ಅಲ್ಲ, ಹಾರ್ಟಿಗೆ ಪ್ರೆಷರ್ ಆಗ್ತಿರತ್ತೆ, ಆದರೆ ಹಾರ್ಟಿಗೆ ಪ್ರೆಷರ್ ಆಗ್ಲಿಕ್ಕೆ ಕಾರಣ ಏನು ಹೇಳಿ, ಇಡೀ ದೇಹದಲ್ಲಿ ಸುತ್ತಾಡುವಾಗ ಅಲ್ಲಿ ಇದು ನ್ಯಾರೋ ಆಗಿರುವಂಥದ್ದು, ಅಥವಾ ಬ್ಲಾಕೇಜ್ ಇರುವಂಥದ್ದು, ಅಥವಾ ಅದಕ್ಕೆ ತೊಂದರೆ ಉಂಟಾಗ್ತಾ ಇರುವಂಥದ್ದು ಅಲ್ವಾ. ಹಾಗಾಗಿ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಿರತ್ತೆ. ಸೊ ವ್ಯಾನವಾತ, ವ್ಯಾನವಾತವನ್ನು ನಾವು ಸ್ವಲ್ಪ ರೆಗ್ಯುಲರೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅದು ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ವ್ಯಾನ ಮುದ್ರೆ ಅಂತ, ವ್ಯಾನ ಮುದ್ರೆಯನ್ನು ಮಾಡಿದಾಗ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬರಲಿಕ್ಕೆ ಸಹಾಯ ಆಗತ್ತೆ. ಪ್ರತಿನಿತ್ಯ 24 ನಿಮಿಷ ಮಾಡಬೇಕನ್ನ, 24 ನಿಮಿಷ ಪ್ರತಿ ದಿವಸ ಮಾಡಿದರೆ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಅಲ್ಲಿ ಹೈ ಬ್ಲಡ್ ಪ್ರೆಷರ್ ಇದ್ದವರು ಮಾಡ್ಬೋದು, ಲೋ ಬ್ಲಡ್ ಪ್ರೆಷರ್ ಇದ್ದವರು ಮಾಡ್ಬೋದು. ಯಾಕಂದ್ರೆ ಇದು ಬ್ಲಡ್ ಪ್ರೆಷರ್ನ ಲೋ ಮಾಡೋದಕ್ಕೆ ಅಥವಾ ಹೈ ಮಾಡೋದಕ್ಕೆ ಸಹಾಯ ಮಾಡಲ್ಲ, ಇದು ಟ್ಯಾಬ್ಲೆಟ್ ಅಲ್ಲ. ಇದೇನು ಮಾಡುತ್ತೆ, ನಿಮ್ಮ ರಕ್ತ ಸಂಚಾರವನ್ನು, ಇಡೀ ದೇಹದಲ್ಲಿರುವ ರಕ್ತಗಳ ಸಂಚಾರವನ್ನು, ನರಗಳ ಸಂಚಾರವನ್ನು ನಾರ್ಮಲೈಸ್ ಮಾಡುತ್ತೆ. ಗೊತ್ತಾಯ್ತಾ? ಹಾಗೆ ವ್ಯಾನವಾತ ಅಂತ ಬಂದಾಗ ಇಲ್ಲಿ ನೋಡಿ, ಇದು ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಪೃಥ್ವಿತತ್ವ ಹಾಗೂ ಜಲತತ್ವ, ಈ ಐದು ತತ್ವಗಳು. ಇದರಲ್ಲಿ ನೀವು ಈ ಮೂರು ಬೆರಳುಗಳನ್ನು ಸೇರಿಸಿದ್ರೆ, ಅಗ್ನಿ, ವಾಯು ಮತ್ತು ಆಕಾಶ, ಇದು ಸೇರಿಸಿದ್ರೆ ವ್ಯಾನ ಆಗತ್ತೆ. ಹೌದು, ಮೂರು ಬೆರಳು, ಮೊದಲ ಮೂರು ಬೆರಳುಗಳನ್ನು ಸೇರಿಸಿದ್ರೆ, ಸೇರಿಸಿ ಒಂದು ರೌಂಡ್ ಮಾಡಿ, ಮತ್ತೆ ಇನ್ನೆರಡು ಬೆರಳುಗಳು ಪೃಥ್ವಿ ಹಾಗೂ ಜಲತತ್ವಗಳನ್ನು ನೇರವಾಗಿಟ್ಟರೆ ಇದು ವ್ಯಾನ ಮುದ್ರೆ. ಈ ವ್ಯಾನ ಮುದ್ರೆಯನ್ನು ಇಟ್ಕೊಂಡು ಹೃದಯವನ್ನು ಗಮನಿಸ್ತಾ ಆಳವಾದ ಉಸಿರಾಟವನ್ನು ಮಾಡಿ, ಸಂಪೂರ್ಣವಾಗಿ ಉಸಿರನ್ನು ಒಳಗೆ ತುಂಬಿಕೊಳ್ಳಿ. ಹೊಟ್ಟೆ ಉಬ್ಬಿ ಬಲೂನ್ ಥರ ಮುಂದೆ ಬರಲಿ. ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಸಂಪೂರ್ಣವಾಗಿ ನಿಮ್ಮ ಹೃದಯದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡಿ, ಹೃದಯದ ಮಧ್ಯಭಾಗದಲ್ಲಿರುವ ಅನಾಹತ ಚಕ್ರವನ್ನು ಗಮನಿಸ್ತಾ ಆಳವಾದ ಉಸಿರಾಟ. ಎದೆಯ ಮಧ್ಯಭಾಗದಲ್ಲಿ ಅನಾಹತ ಚಕ್ರ ಇದೆ. ಕೈಯಲ್ಲಿ ವ್ಯಾನ ಮುದ್ರೆಯನ್ನು ಹಿಡಿದು ಕಣ್ಣುಗಳನ್ನು ಮುಚ್ಚಿಟ್ಟು ಅನಾಹತ ಚಕ್ರದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಬನ್ನಿ. ಆಳವಾದ ಉಸಿರಾಟ. ಉಸಿರಾಟ ಆಳವಾಗಿರಲಿ, ಪ್ರತಿಯೊಂದು ಧಮನಿಯಲ್ಲಿ ನಡೀತಾ ಇರುವಂತಹ ರಕ್ತ ಸಂಚಾರದ ಮೇಲೆ ಗಮನವನ್ನು ಒಮ್ಮೆ ಹರಿಸಿ, ಈ ಎಲ್ಲ ಧಮನಿಗಳು ದೇಹದ ಮೂಲೆ ಮೂಲೆಯ ತನಕ ಆವರಿಸಿರುವಂತಹ ಧಮನಿಗಳಲ್ಲಿ ಶಕ್ತಿ ಸಂಚಾರ ಆಗಲಿ.
ಧಮನಿಗಳಲ್ಲಿ ಹರಿತಾ ಇರುವಂತಹ ರಕ್ತದ ಒತ್ತಡ ಕಮ್ಮಿಯಾಗಲಿ. ಸರಾಗವಾಗಿ ಪ್ರತಿಯೊಂದು ಧಮನಿಯಲ್ಲಿ ಕೂಡ ರಕ್ತ ಸಂಚಾರ ಆಗೋ ಥರ ಆಗಲಿ. ಆಳವಾದ ಉಸಿರಾಟ ಅನಾಹತ ಚಕ್ರದ ಮೇಲೆ ಗಮನ ಕೇಂದ್ರೀಕೃತ ಆಗಿರಲಿ. ಕಣ್ಣುಗಳು ಮುಚ್ಚಿರಲಿ. ಉಸಿರಾಟ ಇನ್ನಷ್ಟು ಆಳ ಆಳ ಆಳವಾಗಿ ಹೋಗ್ತಾ ಇರಲಿ. ಧ್ಯಾನ ಮುದ್ರೆ ನಿಧಾನಕ್ಕೆ ಮುದ್ರೆಯನ್ನು ಸಡಿಲಗೊಳಿಸಿ ಎರಡೂ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲಿಡಿ. ನಿಧಾನಕ್ಕೆ ಕಣ್ಣುಗಳನ್ನು ಬಿಡಿ. ಈ ರೀತಿಯಾಗಿ ಈ ಧ್ಯಾನ ಮುದ್ರೆಯನ್ನು 24 ನಿಮಿಷ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಮಾಡಿದ್ರೆ ತುಂಬ ಸೂಕ್ತ. ಆವಾಗ ಆಗಲ್ಲ ಅಂತಂದರೆ ಸಂಜೆ ಹೊತ್ತಲ್ಲಾದರೂ ಮಾಡ್ಬೋದು. ಮಾಡೋದ್ರಿಂದ ಏನಾಗತ್ತೆ, ನಮ್ಮ ಬ್ಲಡ್ ಪ್ರೆಷರನ್ನು ನಾವು ಕಂಟ್ರೋಲಿಗೆ ತರಲಿಕ್ಕೆ ಸಹಾಯ ಆಗತ್ತೆ. ಯಾಕಂದರೆ ಇವಾಗ ತುಂಬ ಕಾಮನ್ ಅಲ್ವಾ, ಎಲ್ಲರಿಗೂ ಬ್ಲಡ್ ಪ್ರೆಷರ್ ಆಲ್ಮೋಸ್ಟ್ ಮನೆ ಮನೆಯಲ್ಲಿ. ಈಗಂತೂ 35 ವರ್ಷಕ್ಕೆ ಮತ್ತೆ ಡಯಾಗ್ನೋಸ್ ಆಗ್ತದೆ. ಮೊದಲೆಲ್ಲ ಆದರೆ 40, 45, 50 ಬರ್ತಿತ್ತು. ಅದು ಕೂಡ ನಾರ್ಮಲ್ ಆಗಿರಲಿಲ್ಲ. ಇನ್ನೂ ಹಳೆ ಜನ್ರೇಷನಿಗೆ 50 ವರ್ಷ ಕಳೆದ್ರೂ ಬರ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿಯರ ಜನ್ರೇಷನಲ್ಲಿ 40, 45ಕ್ಕೆ ಬ್ಲಡ್ ಪ್ರೆಷರ್ ಬರೋಕ್ಕೆ ಶುರುವಾಯಿತು. ಇನ್ನು ನಮ್ಮ ಜನ್ರೇಷನಲ್ಲಂತೂ 30, 35 ವರ್ಷಕ್ಕೇನೆ ಶುರು ಆಗ್ತಾ ಇದೆ. ಹಾಗಾಗಿ ಈ ಧ್ಯಾನ ಮುದ್ರೆಯನ್ನು, ಧ್ಯಾನ ವಾತವನ್ನು ನಾವು ರೆಗ್ಯುಲರೈಸ್ ಮಾಡಿಕೊಂಡ್ರೆ ನಾವು ಬ್ಲಡ್ ಪ್ರೆಷರ್ನ ಖಂಡಿತ ಹತೋಟಿಯಲ್ಲಿ ಇಡೋಕ್ಕಾಗತ್ತೆ. ಅದೇ ಇದೆಲ್ಲದರಲ್ಲೂ ಬಳಸ್ಬೋದು ಅಂತ. ಈಗ ಎಲ್ಲ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗ್ತಿದೆ. ಥೈರಾಯ್ಡ್ ಇರಲಿಲ್ಲ, ಲೋ ಬಿ ಪಿ ಇರಲಿಲ್ಲ, ಪ್ಯಾರಲಿಸಿಸ್ ಇರಲಿಲ್ಲ, ಯಾವ್ಯಾವ್ದು ಸಮಸ್ಯೆಗಳು ಇರಲಿಲ್ವೋ ಈಗ ಬರೀ ಈಗ ನೀವು ಯಾವುದೇ ಹೆಸರುಗಳನ್ನ ಹೇಳಿ. ಇನ್ಫರ್ಟಿಲಿಟಿ ಮೊದಲು ನೀವು ಎಷ್ಟು ಕೇಳ್ತಿದ್ರಿ, ಮಕ್ಕಳಾಗ್ಲಿಲ್ವಂತೆ ಅನ್ನೋ ನ್ಯೂಸನ್ನು ಎಷ್ಟು ಕೇಳ್ತಿದ್ರಿ? ಈಗ ಒಂದು 30 ವರ್ಷಗಳ ಹಿಂದೆ ಎಷ್ಟು ಈ ನ್ಯೂಸ್ ಕೇಳ್ತಿದ್ರಿ? ಈಗ ನಿಮ್ಮ ಎಲ್ಲ ಕುಟುಂಬದಲ್ಲಿ ಮನೆಯಲ್ಲಿ ಅಥವಾ ಅಟ್ಲೀಸ್ಟ್ ಒಂದು 3 ಮನೆಗೆ ಒಬ್ಬರು ಮನೆಯಲ್ಲಾದರೂ ಮಕ್ಕಳಾಗದೇ ಇದ್ದವ್ರು ಇದ್ದಾರೆ ಅಲ್ವಾ. ಚರ್ಮ ರೋಗ ಮೊದಲು ಎಷ್ಟು ಕೇಳ್ತಿದ್ರಿ? ಇಡೀ ಊರಲ್ಲಿ ಒಂದು ಬಂದರೆ ಅವನನ್ನು ಹೊರಗೆ ಹಾಕೋ ಪರಿಸ್ಥಿತಿಯಲ್ಲಿ ಅಷ್ಟು ಅಪರೂಪದಲ್ಲಿ ಬರ್ತಾ ಇದ್ದಿದ್ದು ಚರ್ಮ ರೋಗಗಳೆಲ್ಲ. ಈಗ ಹೇಗೆ ಬರ್ತಿದೆ ಚರ್ಮ ರೋಗ? ಎಲ್ಲ ರೋಗಗಳು ಹೆಚ್ಚಾಗಿದೆ ಆಯ್ತಾ. ನಾವು ಯಾವ ರೋಗದ ಬಗ್ಗೆ ಬೇಕಾದ್ರೆ ಮಾತಾಡೋಣ. ಎಲ್ಲ ರೋಗಗಳು ಹೌದು ಹೌದು ಈಗ ಹೆಚ್ಚಾಗಿದೆ ಅಂತಾನೆ ಆಯ್ತಾ. ರೋಗಗಳೇ ಜಾಸ್ತಿ ಆಗಿದೆ, ಯಾಕಂದ್ರೆ ನಮ್ಮ ಗಮನ ಆರೋಗ್ಯ, ನಮ್ಮ ಜೀವನ, ನಮ್ಮ ಸ್ವಾಸ್ಥ್ಯ ಅನ್ನೋದ್ರಿಂದ ದೂರ ಸರಿದು ನಮ್ಮ ಪ್ರೊಫೆಷನ್ ಇರ್ಬೋದು, ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ಏನೋ ಒಂದಿಷ್ಟು ಬೇರೆ ಎಲ್ಲ ವಿಷಯಗಳ ಸುತ್ತಲೂ ಜಾಸ್ತಿ ನಾವು ಗಮನ ಹರಿಸ್ತಾ ಇದ್ವಿ. ನಮ್ಮ ದೇಹ, ನಮ್ಮ ಆರೋಗ್ಯದ ಬಗ್ಗೆ ಕೇವಲ ಅದು ಹಾಳಾದ್ಮೇಲೆ ಮಾತ್ರ ಗಮನ ಹರಿಸ್ತಾ ಇರೋದು, ಹಾಗಾಗಿ ರೋಗಗಳು ಜಾಸ್ತಿ ಆಗಿರೋದು. ಇನ್ನೊಂದು ಮುದ್ರಾ ಇದೆ. ಇನ್ನೊಂದು ಮುದ್ರೆ ಇದು ಕೇವಲ ನಿಮಗೆ ಬ್ಲಡ್ ಪ್ರೆಷರಿಗೆ ಅಷ್ಟೇ ಅಲ್ಲ, ನಿಮ್ಮನ್ನು ಖುಷಿಯಾಗಿಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಇದಂತೂ ಹೆಚ್ಚಿನ ಜನರಿಗೂ ಬೇಕು, ಯಾಕಂದರೆ ನಮ್ಮ ಜೀವನದಲ್ಲಿ ಖುಷಿನೇ ಇಲ್ಲ, ಎಲ್ಲ ಇದೆ. ಭಗವಂತ ಎಲ್ಲದನ್ನು ಕೊಟ್ಟಿದ್ದಾನೆ, ಮನೆ, ಸಂಸಾರ, ತಕ್ಕ ಮಟ್ಟಿಗೆ ಊಟ ತಿಂಡಿಗೆ ಬೇಕಾಗುವಷ್ಟು, ಹೊಟ್ಟೆಪಾಡಿಗಾಗುವಷ್ಟು ಸಂಪತ್ತು ಎಲ್ಲ ಇದೆ. ಆದರೆ ಏನೋ ಖುಷಿ ಇಲ್ಲ, ಖುಷಿ ಇಲ್ಲ ಅನ್ನೋರು ಅಂತ ಎಲ್ಲರಲ್ಲಿ ಆಲ್ಮೋಸ್ಟ್ ಅದೇ ಹೇಳ್ತಿರ್ತೀನಿ. ಲಕ್ಷ ಲಕ್ಷದ ಕಾರಲ್ಲಿ ನಾವು ಹೋಗ್ತಾ ಇರ್ತೀವಿ ಆದರೆ ಮುಖ ಗಂಟು ಹಾಕೊಂಡು ಕೂತಿರ್ತೀವಿ, ಅಥವಾ ಅಲ್ಲೂ ಜಗಳ ಆಡ್ತಿರ್ತೀವಿ, ಫೋನಲ್ಲಾದರೂ ಜಗಳ ಆಡ್ತಿರ್ತೀವಿ, ಕೂತೋರ್ ಜೊತೆ ಜಗಳ ಆಡ್ತಿರ್ತೀವಿ, ಇಲ್ಲ ಕಾರ್ ಇಳಿದ ಕೂಡಲೇ ಜಗಳ ಆಡ್ತೀವಿ, ಅಥವಾ ಜಗಳ ಆಡ್ಕೊಂಡು ಕಾರ್ ಹತ್ತಿರ್ತೀವಿ. ಗೊತ್ತಾಯ್ತಾ, ಒಟ್ಟಿನಲ್ಲಿ ಮನುಷ್ಯನಿಗೆ ಸಮಾಧಾನ, ಒಂದು ನೆಮ್ಮದಿ ಅನ್ನೋದು ಕಮ್ಮಿ ಆಗ್ತಾ ಇದೆ. ಈ ಒಂದು ಮುದ್ರೆ ಹನ್ಸಿಕಾ ಮುದ್ರೆ ಅಂತ ಹೇಳ್ತಾರೆ, ಹನ್ಸಿ ಮುದ್ರೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಹನ್ಸಿ ಮುದ್ರೆಯಲ್ಲಿ ನಮಗೆ
ಆ ಒಂದು ಖುಷಿಯನ್ನು ಉತ್ಪತ್ತಿ ಮಾಡಲಿಕ್ಕೆ, ಹಾಗೆ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳನ್ನು, ಇದರಿಂದ ನೋಡಿ ಬೇರೆ ಹಾರ್ಮೋನ್ ಸಮಸ್ಯೆಯಲ್ಲೂ ಇದು ಹೆಲ್ಪ್ ಆಗುತ್ತೆ. ಹಾಗೆ ಬ್ಲಡ್ ಪ್ರೆಷರನ್ನು ರೆಗ್ಯುಲರೈಸ್ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಹಂಸಿ ಮುದ್ರಾದಲ್ಲಿ ಈ ಇದೇನಿದೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ ಹಾಗೂ ಜಲ, ಇದರಲ್ಲಿ ಈ ಎಲ್ಲ ಉಳಿದ ತತ್ವಗಳನ್ನು, ಜಲತತ್ವವನ್ನು ಒಂದು ನೇರವಾಗಿ ಬಿಟ್ಟು ಉಳಿದೆಲ್ಲ ತತ್ವಗಳನ್ನ ಸೇರಿಸೋದು ಇದು ಹಂಸಿ ಮುದ್ರ. ಈ ಹಂಸಿ ಮುದ್ರವನ್ನು ಇಲ್ಲಿ ಜಲತತ್ವವನ್ನು ನೇರವಾಗಿ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು, ಹೀಗೆ ಬೆಂಡ್ ಆಗಿರಬಾರ್ದು, ನೇರವಾಗಿ ಆಕ್ಟಿವ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ದೇಹದಲ್ಲಿ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಈ ಬೆರಳುಗಳಾದ್ರೂ ಕೂಡ ದೇಹದ 70% ನೀರೇ ಆಗಿರೋದ್ರಿಂದ ಜಲತತ್ವವನ್ನ ಎಂಗೇಜ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ನೇರವಾಗಿರ್ಬೇಕು, ಹೀಗಿರ್ಲಿಕ್ಕಿಲ್ಲ, ನೇರವಾಗಿರ್ಬೇಕು. ಈ ಉಳಿದ ಎಲ್ಲ ಬೆರಳುಗಳು ತುದಿನ ತಾಗಿರ್ಬೇಕು, ಮೊಣಕಾಲಿನ ತುದಿಯಲ್ಲಿ ಇಟ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ಕಣ್ಣುಗಳು ಮುಚ್ಚಿರ್ಲಿ, ಕೈಯಲ್ಲಿ ಹಂಸಿ ಮುದ್ರವನ್ನು ಹಿಡಿದು ಎರಡೂ ಹುಬ್ಬುಗಳ ಮಧ್ಯೆ ಆಜ್ಞಾ ಚಕ್ರದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡಿ ಎರಡೂ ಹುಬ್ಬಿನ ಮಧ್ಯಭಾಗ ಆಳವಾದ ಉಸಿರಾಟ, ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಳ್ಳಿ, ನಾನು ಆರೋಗ್ಯವನ್ನು ಪಡಿತಾ ಇದ್ದೇನೆ, ನನ್ನ ದೇಹ ಸ್ವಾಸ್ಥ್ಯತೆಯನ್ನು ಪಡಿತಾ ಇದೆ, ನನ್ನ ಮನಸ್ಸು ಸಮಾಧಾನ, ಶಾಂತಿ, ನೆಮ್ಮದಿಗಳನ್ನು ಗಳಿಸ್ತಾ ಇದೆ. ಪ್ರತಿಯೊಂದು ಉಸಿರಿನೊಟ್ಟಿಗೆ ನನ್ನೊಳಗೆ ಜೀವ ಚೈತನ್ಯವನ್ನು ನಾನು ತುಂಬಿಕೊಳ್ತಾ ಇದ್ದೇನೆ. ಮೂಲತಃ ನಾನು ಆನಂದ ಸ್ವರೂಪಿ, ನನ್ನ ನೈಜ ಸ್ವರೂಪ ಆನಂದ ಸ್ವರೂಪಿ. ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ನನ್ನೊಳಗಿದ್ದಂತಹ ಸಂಕಟ, ನೋವು, ಗೊಂದಲ, ದ್ವೇಷ, ಅನುಮಾನ, ಸಂಶಯ, ಹಿಂಜರಿಕೆ, ಭಯ, ಕೀಳರಿಮೆ, ಈ ಎಲ್ಲ ತತ್ವಗಳು ನನ್ನಿಂದ ದೂರ ಆಗ್ತಾ ಇದ್ದಾವೆ. ಪ್ರತಿ ಸತಿ ಉಸಿರನ್ನು ಅವಳು ತುಂಬಿಕೊಳ್ಳುವಾಗ ನನ್ನೊಳಗೆ ಪ್ರೀತಿ, ವಿಶ್ವಾಸ, ಕರುಣೆ, ಸಹನೆ, ತಾಳ್ಮೆ, ಧೈರ್ಯ ಎಲ್ಲವೂ ಕೂಡ ಇಮ್ಮಡಿ ಆಗ್ತಾ ಇದೆ. ಆಳವಾದ ಉಸಿರಾಟ ಎಲ್ಲ ಸತ್ವಗಳನ್ನು ನಮ್ಮೊಳಗೆ ತುಂಬುತ್ತಾ ಇದೆ. ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ನಮ್ಮೊಳಗಿನ ವೀಕ್ನೆಸ್ ಏನೇನಿದಾವೋ, ಕೋಪ ಇರಬಹುದು, ಅಳು ಇರ್ಬೋದು, ಹಿಂಜರಿಕೆ ಇರ್ಬೋದು, ನಮ್ಮೊಳಗಿನ ಈ ಒಂದು ಅಹಿತವಾದಂತಹ ಭಾವನೆಗಳನ್ನು ತೆಗೆದುಕೊಂಡು ಹೊರಹಾಕ್ತಾ ಇದೆ. ಆಜ್ಞಾ ಚಕ್ರದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡಿರಿ. ಪ್ರತಿಯೊಂದು ಉಸಿರನ್ನು ಒಳಹಾಕುವಾಗ ಎಲ್ಲ ಸತ್ವಗಳು, ಎಲ್ಲ ಒಳ್ಳೆಯ ಅಂಶಗಳು ನಮ್ಮೊಳಗೆ ತುಂಬುತ್ತಾ ಇದ್ದಾವೆ. ಪ್ರತಿ ಸತಿ ಉಸಿರು ಹೊರ ಹೋಗುವಾಗ ನಮ್ಮೊಳಗಿರುವಂತಹ ಅಶಾಂತಿ, ಅಸಮಾಧಾನ, ದುಃಖ, ನೋವು, ಸಂಕಟ, ಹಿಂಜರಿಕೆ, ಭಯ, ಕೀಳರಿಮೆ, ಅನುಮಾನ, ದ್ವೇಷ, ಮನಸ್ತಾಪ, ಮೋಸ, ವಂಚನೆ, ಈ ಎಲ್ಲ ಭಾವಗಳು ನಮ್ಮಿಂದ ಹೊರಹೋಗ್ತಾ ಇದ್ದಾವೆ. ದೇಹವನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ ದೇಹವನ್ನು ಕಲ್ಪನೆ ಮಾಡ್ಕೊಳ್ಳಿ. ಮೂಗಿನಿಂದ ಉಸಿರು ಒಳಗೆ ಹೋಗ್ತಾ ಸ್ವಚ್ಛವಾದ ನೀರು ಒಳಗೆ ಹೋದ ಹಾಗೆ ಎಲ್ಲ ಒಳ್ಳೆಯ ತತ್ವಗಳು ನಿಮ್ಮನ್ನು ಆವರಿಸಿಕೊಳ್ತಾ ಇದ್ದಾವೆ. ಪ್ರತಿ ಸತಿ ಉಸಿರು ಹೊರ ಹೋಗುವಾಗ ಎಲ್ಲ ಗಲೀಜು ನೀರು, ಬೇಡದಿರುವ ಅಹಿತವಾದಂಥ ಭಾವನೆಗಳು, ಅಹಿತವಾದಂಥ ಅಂಶಗಳು ನಿಮ್ಮಿಂದ ಖಾಲಿ ಆಗ್ತಾ ಇದ್ದಾವೆ. ಕಲ್ಪನೆ ಮಾಡ್ಕೊಳ್ಳಿ,
ಪ್ರತಿಯೊಂದು ಈ ಉಸಿರಿನ ಅಲೆ ನಿಮ್ಮ ದೇಹದೊಳಗೆ ಹೋಗ್ತಾ ಮೂಲೆ 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 ಮೂಲೆಯಲ್ಲಿರುವಂತಹ ಪ್ರತಿಯೊಂದು ಅಂಶವನ್ನ ಶಕ್ತಿಯಿಂದ ತುಂಬುತ್ತಾ ಇದೆ, ಪ್ರೀತಿಯನ್ನ ತುಂಬುತ್ತಾ ಇದೆ. ನಿಮ್ಮ ದೇಹ ಮನಸ್ಸಿನ ಮೂಲೆ ಮೂಲೆಯಲ್ಲಿ ಪ್ರೀತಿ, ಶಕ್ತಿ, ಕರುಣೆ, ಸಹನೆ ಇವೆಲ್ಲ ಆವರಿಸಿಕೊಳ್ತಾ ಇದ್ದಾವೆ. ಕಲ್ಪನೆ ಮಾಡಿಕೊಳ್ಳಿ, ಒಮ್ಮೆ ವಿಜುವಲೈಸ್ ಮಾಡಿ. ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ನಿಮ್ಮೊಳಗಿದ್ದಂತಹ ಎಲ್ಲ ಭಯ, ಎಲ್ಲ ಗೊಂದಲ, ಎಲ್ಲ ರೀತಿಯ ಅಸಮಾಧಾನ, ದ್ವೇಷ, ಹಿಂಜರಿಕೆ, ಅನುಮಾನ, ಮೋಸ, ಈ ಎಲ್ಲ ಅಂಶಗಳು ನಿಮ್ಮಿಂದ ಖಾಲಿ ಆಗ್ತಾ ಇದ್ದಾವೆ. ಪ್ರತಿಯೊಂದು ಉಸಿರನ ಜೊತೆಗೆ ದೇಹ ಸಂಪದ್ಭರಿತವಾಗಿ ತುಂಬಿಕೊಳ್ತಾ ಇದೆ. ಪ್ರತಿಯೊಂದು ಉಸಿರನ್ನು ಹೊರಹಾಕಿದಾಗ ಈ ಅಹಿತವಾದಂತಹ ಭಾವನೆಗಳ ಭಾರ ಕಡಿಮೆ ಆಗ್ತಾ ಇದೆ. ದೇಹ ಹಗುರ ಆಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ. ಆಳವಾದ ಉಸಿರಾಟ. ಪ್ರತಿಯೊಂದು ಉಸಿರು ನಿಮ್ಮ ದೇಹದ ಮೂಲೆ ಮೂಲೆಯನ್ನ ಒಳ್ಳೆಯ ಅಂಶಗಳಿಂದ ಆವರಿಸಿಕೊಳ್ತಾ ಇದೆ. ಪ್ರತಿ ಉಸಿರನ್ನು ಹೊರಹಾಕಿದ ಹಾಗೆ ಎಲ್ಲ ಅಹಿತವಾದ ಭಾವನೆಗಳು ಖಾಲಿಯಾಗಿ ದೇಹ ಮತ್ತು ಮನಸ್ಸು ಹಗುರವಾಗ್ತಾ ಇದೆ. ಮುಖದ ಮೇಲೊಂದು ಮಂದಹಾಸ ಇರಲಿ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಮಾಡಿ. ದೇಹ ಹಗುರ ಆಗ್ತಾ ಇದೆ. ದೇಹದ ಮೂಲೆ ಮೂಲೆಯಲ್ಲಿ ಒಳ್ಳೆಯ ಅಂಶಗಳು ಆವರಿಸಿಕೊಂಡಿದ್ದಾವೆ. ಆಳವಾದ ಉಸಿರಾಟ. ಹನ್ಸಿ ಮುದ್ರೆಯಲ್ಲಿ ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಗೊಳಿಸಿ, ಎರಡೂ ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಡ್ತಾ ಮುಗುಳ್ನಗೆಯೊಂದಿಗೆ ಕಣ್ಣುಗಳನ್ನು ಬಿಡಿ. ಹೌದು, ದಿನಾ ನಾವು ನಗ್ತಾ ಇರಬೇಕು. ಇದು ಒಂದು ಎಕ್ಸಸೈಸ್. ನಾವು ಏನೇನೋ ಏನೇನೋ ಎಲ್ಲ ದೇಹದ ಕಸರತ್ತನ್ನು ಮಾಡಿ ಇದು ಗಂಟು ಹಾಕಿ ಇಟ್ಕೊಂಡು ಬಿಟ್ಟರೆ ಈ ತುಟಿ ಆಚೆ ಈಚೆ ಮೂವ್ ಆಗ್ತಾ ಇಲ್ಲ ಅಂತಂದರೆ ಉಪಯೋಗ ಇಲ್ಲ. ನಮ್ಮ ದೇಹದಲ್ಲಿ, ನಮ್ಮ ಮಿದುಳಿನಲ್ಲಿ ನೋಡಿ, ಹಾರ್ಮೋನ್ಗಳು ಅಂತಂದರೆ ಕೆಲವೊಂದಿಷ್ಟು ರಾಸಾಯನಿಕಗಳು, ಇವು ಕೆಮಿಕಲ್ಸ್. ಈ ಕೆಮಿಕಲ್ಸ್ ಅನ್ನೋದು ಕೇವಲ ಸಿಂಥೆಟಿಕ್ಲಿ ಲ್ಯಾಬಲ್ಲಿ ಪ್ರಿಪೇರ್ ಆಗಿ ನೀವೇನು ಅಂದ್ಕೊಂಡಿರ್ತೀರಾ ಇಂಗ್ಲೀಷ್ ಔಷಧಿಗಳಲ್ಲಿ ಇರತ್ತೆ ಅಂತ, ಅದರಲ್ಲಷ್ಟೇ ಇರೋದಲ್ಲ. ಕೆಮಿಕಲ್ಗಳು ಸ್ವಾಭಾವಿಕವಾಗಿ ನಮ್ಮ ದೇಹದಲ್ಲೂ ಉತ್ಪತ್ತಿ ಆಗತ್ತೆ. ನಿಮಗೆ ಖುಷಿ ಆದಾಗ ಒಂದಿಷ್ಟು ಹಾರ್ಮೋನ್ಸ್ಗಳು ರಿಲೀಸ್ ಆಗತ್ತೆ, ಅದು ಕೆಮಿಕಲ್, ರಾಸಾಯನಿಕವೇ. ನಿಮ್ಮ ದೇಹವೇ ಉತ್ಪತ್ತಿ ಮಾಡುವ ರಾಸಾಯನಿಕ. ನಿಮಗೆ ತುಂಬ ಬೇಜಾರಾದಾಗ ಒಂದಿಷ್ಟು ಕೆಮಿಕಲ್ಸ್ಗಳು ರಿಲೀಸ್ ಆಗತ್ತೆ. ಹೀಗೆ ನಿಮ್ಮ ಬೇರೆ ಬೇರೆ ಭಾವನೆಗಳಿಗೆ ಅನುಗುಣವಾಗಿ ನಿಮ್ಮ ದೇಹದಲ್ಲಿ ಒಂದಿಷ್ಟು ರಾಸಾಯನಿಕ ದ್ರವಗಳು, ಪದಾರ್ಥಗಳು ರಿಲೀಸ್ ಆಗ್ತಾ ಇರುತ್ತೆ. ಅದರಲ್ಲಿ ಈ ಮೋಸ, ಅನುಮಾನ, ದ್ವೇಷ, ಕೋಪ, ಅಸಹನೆ, ಅಸಮಾಧಾನ, ನೋವು, ಭಯ, ಹಿಂಜರಿಕೆ, ಕೀಳರಿಮೆ, ಇವೆಲ್ಲ ಇಮೋಷನ್ಸ್ಗಳು ರಿಲೀಸ್ ಮಾಡುವಂಥ ರಾಸಾಯನಿಕಗಳು ಏನು ಮಾಡುತ್ತೆ, ನಿಮ್ಮ ದೇಹದ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ನಿಮ್ಮ ದೇಹವನ್ನು ಇನ್ನಷ್ಟು ಬಾಧೆ ಕೊಡಲಿಕ್ಕೆ ಕೆಲಸ ಮಾಡುತ್ತೆ. ಅದೇ ಖುಷಿಯಾದಾಗ, ನಿಮ್ಮಲ್ಲಿ ಪ್ರೀತಿ ಉತ್ಪತ್ತಿಯಾದಾಗ, ನಿಮ್ಮಲ್ಲಿ ಕರುಣೆ ಉತ್ಪತ್ತಿಯಾದಾಗ, ನಿಮ್ಮಲ್ಲಿ ಸಹನೆ ಇದ್ದಾಗ, ನಿಮ್ಮಲ್ಲಿ ಆ ಒಂದು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸಗಳು ಜಾಸ್ತಿ ಇದ್ದಾಗ, ಆ ಒಂದು ಮೋಟಿವೇಟೆಡ್ ಅಂತ ಫೀಲ್ ಆದಾಗ, ನಿಮ್ಮಲ್ಲಿ ರಿಲೀಸ್ ಆಗುವಂತಹ ಒಂದಿಷ್ಟು ಹಾರ್ಮೋನ್ಸ್ಗಳೇನು ಮಾಡುತ್ತೆ, ನಿಮ್ಮನ್ನು ಖುಷಿಯಾಗಿಡೋದಕ್ಕೆ, ನಿಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಈಗ ಇದೆಲ್ಲ ಅಂಶಗಳನ್ನು ಹೇಳಿ ಅಂತ ಹೇಳೋದು ಬರೀ ಒಂದು ಸತ್ಸಂಗದ ಲೆಕ್ಕದಲ್ಲಲ್ಲ, ಸೈಂಟಿಫಿಕಲಿ ನೋಡಿದ್ರೂ ಕೂಡ ನೀವು ಈ ತರಹದ ಭಾವನೆಗಳನ್ನು ಎಷ್ಟು ಇಟ್ಕೊಳ್ತೀರೋ ಅಷ್ಟು ನಮ್ಮ ಮಿದುಳು ಒಳ್ಳೆಯ ಹಾರ್ಮೋನ್ಸ್ಗಳನ್ನು ಸ್ರವಿಸುತ್ತೆ. ಎಷ್ಟು ಒಳ್ಳೆಯ ಹಾರ್ಮೋನ್ಸ್ಗಳು ಸ್ರವಿಸುತ್ತೋ ಅಷ್ಟು ನಿಮ್ಮ ಚಯಾಪಚಯ ಕ್ರಿಯೆಗಳಿರ್ಬೋದು, ನಿಮ್ಮ ಮೂಳೆಗಳಿರ್ಬೋದು, ನಿಮ್ಮ ಚರ್ಮ, ನಿಮ್ಮ ಕೂದಲು, ಎಲ್ಲವುದರ ಆರೋಗ್ಯ ಮೇಂಟೈನ್ ಆಗುತ್ತೆ. ಎಷ್ಟು ನಿಮ್ಮಲ್ಲಿ ಅಹಿತವಾದಂತಹ ಹಾರ್ಮೋನ್ಸ್ಗಳು ಸೆಕ್ರೀಟ್ ಆಗತ್ತೋ ಅದು ಇಂಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನೀವು ಅದೇ ನೋಡಿರ್ಬೋದು, ಎಷ್ಟು ಒಳ್ಳೆಯ ಆಹಾರ, ಎಷ್ಟು ಕಾಳಜಿ ತಗೊಂಡ್ರೂ ಕೂಡ ಒಂದಿಷ್ಟು ಇಂಬ್ಯಾಲೆನ್ಸ್, ಒಂದಿಷ್ಟು ಸರಿ ಇಲ್ಲ, ಯಾಕೋ ಏನೋ ಗೊತ್ತಾಗ್ತಲ್ಲ. ಆಗ ಇದನ್ನ ಪ್ರಯತ್ನ ಮಾಡಿ ನೋಡಿ. ಈ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿ ಬ್ಲಡ್ ಪ್ರೆಷರ್ ಅಂತೂ ಖಂಡಿತ ಕಂಟ್ರೋಲಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಇಡೀ ದೇಹದ ಓವರ್ಆಲ್ ಒಂದು ಎನರ್ಜಿ ಲೆವೆಲ್ ಅಪ್ಲಿಫ್ಟ್ ಆಗತ್ತೆ, ಜಾಸ್ತಿ ಆಗತ್ತೆ. ತುಂಬ ಒಂಥರ ಮಿದುಳು ಪದೇ ಪದೇ ಈ ಒಂದು ಒಳ್ಳೆಯ ಹಾರ್ಮೋನ್ಸ್ಗಳನ್ನ ಜಾಸ್ತಿ ನಿಮ್ಮ ದೇಹಕ್ಕೆ ಸಪ್ಲೈ ಮಾಡಿದಾಗ ಏನಾಗತ್ತೆ, ಎಲ್ಲ ಅಂಗಾಂಗಗಳು ಅದರ ಕೆಲಸವನ್ನ
ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗತ್ತೆ. ಗೊತ್ತಾಯ್ತಾ? ನಮಸ್ಕಾರ, ಮುದ್ರೆಗೆ ಬನ್ನಿ. ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ, ನಮ್ಮ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ನನ್ನೊಟ್ಟಿಗೆ ಹೇಳಿ, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಭೂತಾಯಿಯನ್ನ, ಭಾರತ ಮಾತೆಯನ್ನ, ಗೋಮಾತೆಯರನ್ನ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಒಮ್ಮೆ ನೆನ್ಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನ ಪಡೀತಾ ಇವತ್ತಿನ ದಿನವನ್ನ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಡೇ. ಶುಭ ದಿನ.